ಅರೆಸ್ಟ್ ಆಗಿರುವಂಥದ್ದು ಯಾಕೆ ಸರ್, ಮತ್ತು ಏನು ವಿಚಾರ ನಡೆದಿರುವಂಥದ್ದು? ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತ ಕರ್ಕೊಂಡು ಹೋಗಿದ್ದರು. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಯಾಕಂತ ಹೇಳಿದರೆ ನವದೆಹಲಿಯಲ್ಲಿದ್ದಂಥ ಪೂರ್ತಿಯಾಗಿ ಸೆಕ್ಷನ್ 144 ಜಾರಿ ಇದೆ. ಬರುವ ಮಾರ್ಚ್ 12 ತಾರೀಕಿನವರೆಗೆ 144 ಸೆಕ್ಷನ್ ಜಾರಿ ಇದೆ. ಯಾರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂಥೇಳಿ. ಆದರೆ ನಿನ್ನೆ ಈ ಸೆಕ್ಷನ್ 144 ನಿಷೇಧಾಜ್ಞೆ ಇದ್ದಾಗಲೂ ಕೂಡ ನಮ್ಮ ಒಂದು ಪ್ರತಿಭಟನೆ ಹೋರಾಟದ ಒಂದು ಕಿಚ್ಚು, ನಾವು ದಕ್ಷಿಣ ಭಾರತದ ಕರ್ನಾಟಕದಿಂದ ಸುಮಾರು 2,500 ಕಿಲೋಮೀಟರ್ ನಾವು ಬಂದಿದ್ದೀವಿ, ಮತ್ತು ನಿನ್ನೆಯ ದಿನ ಕರ್ನಾಟಕ ಭವನದಲ್ಲಿ ಅಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಒಂದು 5-10 ನಿಮಿಷದಲ್ಲಿ ಅವರು ಏನು ತಿಳ್ಕೊಂಡಿದ್ರು, ಇದೇನೋ ಪೊಲಿಟಿಕಲ್ ಎಜಿಟೇಷನ್ ಇರ್ಬೋದು ಅಂತ ಇನ್ನೇನೋ ತಿಳ್ಕೊಂಡಿದ್ರು, ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಬಂತು. ಆದರೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಎಲ್ಲ ನಮ್ಮ ಮೋಹಿತರು ಇರ್ಬೋದು, ತಮ್ಮಣ್ಣ ಶೆಟ್ಟರು ಮತ್ತು ನಮ್ಮ ಜೊತೆಗಿದ್ದಂಥ ಅಡ್ವೊಕೇಟ್ಸ್ಗಳು, ಪ್ರಸನ್ನ ಅಕ್ಕ ಎಲ್ಲರೂ ಕೂಡ, ಪ್ರಮುಖ ಜಯಂತ್ ಟಿ ಅವರು ನೀತಿ ಅವರೆಲ್ಲರೂ ಕೂಡ ಮತ್ತು ಎಲ್ಲ ಪ್ರಮುಖರು ಏನು ನಾವು ಕನ್ವಿನ್ಸ್ ಮಾಡಿದ್ದೀವಿ ಅಂತ ಹೇಳಿದರೆ, ನೋಡಿ ನಾವು ದೆಹಲಿಗೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನು ಬೈಯೋದಕ್ಕೆ, ಧಿಕ್ಕಾರ ಹಾಕೋದಕ್ಕಾಗಲಿ ಅಥವಾ ಯಾವುದೇ ರಾಜಕೀಯ ನಾಯಕರನ್ನು ಬೈಯೋದಕ್ಕೆ ನಾವು ಬಂದಿಲ್ಲ. ನಮಗೆ ನ್ಯಾಯ ಬೇಕು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಕನ್ವಿನ್ಸ್ ಮಾಡಿದ ತಕ್ಷಣವೇ ಸಾಕಷ್ಟು ಕೋಆಪರೇಟ್ ಮಾಡಿದರು. ಇವತ್ತಿಗೂ ಇವತ್ತು ಕೂಡ ಜನಪಥ್ನಲ್ಲಿ 10th ಜನಪಥ್ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರ ನಾವು ಗೃಹ ವಾಸಕ್ಕೆ ಹೋದಾಗಲೂ ಕೂಡ ಕುಸುಮಾವತಿ ಅಕ್ಕ ಬಹಳ ವಿವರವಾಗಿ ಹೇಳಿದರು. ನಾವು ಕೂಡ ಎಳೆ ಎಳೆಯಾಗಿ ಅಲ್ಲಿ ಕಚೇರಿಗೆ ಮಾಹಿತಿಯನ್ನು ಕೊಟ್ವಿ, ಮತ್ತು ನಮ್ಮ ಮುಂದೆಯೇ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಕೂಡ ಮಾತುಕತೆ ಆಯಿತು. ಅವರು ಯಾಕೆ ಭೇಟಿಯಾಗಲಿಲ್ಲ ಅಂತ ಹೇಳಿದರೆ ಅವರ ಆರೋಗ್ಯ ವಿಚಾರ, ಮತ್ತು ನಾವು ಬಂದಾಗಲೇ ಅವರ ಮಗಳಾದಂತಹ ಇವರು ಕೂಡ ಬಂದಿದ್ದರು, ಪ್ರಿಯಾಂಕಾ ಗಾಂಧೀಜಿಯವರು ಬಂದರೂ ಕೂಡ ಅವ್ರಿಗೂ ಕೂಡ ಭೇಟಿಯಾಗೋಕ್ಕಾಗಲಿಲ್ಲ. ಆದರೆ ಎಲ್ಲ ವಿವರಗಳನ್ನು ಕೂಡ ಕುಸುಮಾವತಿ ಅಕ್ಕ ಅವರು ಕೊಟ್ಟಿದ್ದಾರೆ, ಮಹೇಶ್ ಶೆಟ್ಟರು ಅವ್ರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಅದರ ಹಿಂದೆ ಆದಂತಹ ನಿರಂತರ ಹತ್ಯೆಗಳ ಬಗ್ಗೆ ಮತ್ತು ಅವುಗಳನ್ನು ಯಾವ ರೀತಿ ಮರೆ ಮಾಚಿದ್ದಾರೆ ಅನ್ನೋದು ಎಲ್ಲ ವಿವರಣೆ ಕೊಟ್ಟ ಮೇಲೆ ಭಾಳಷ್ಟು ಶಾಕ್ ಆದರು ಅವರು, ಭಾಳಷ್ಟು ಅವರಿಗೂ ಕೂಡ ಶಾಕ್ ಆಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಆಗಿದೆ, ನಾವು ಇನ್ನು ಮೇಲೆ ಸುಮ್ಮನೆ ಕೊಡಬಾರ್ದು, ಖಂಡಿತ ನ್ಯಾಯ ಕೊಡ್ತೀವಿ ಅಂತ ಕುಸುಮಾವತಿ ಅಕ್ಕವರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟರು. ಅದಾಗಿ ಹೊರಗೆ ಬಂದ ತಕ್ಷಣವೇ ಮತ್ತೆ, ಯಾಕಂದರೆ ನಾವು ಇವತ್ತು ಹೆಂಗಾಗಿದೆ ಅಂತ ಹೇಳಿದರೆ, ನಾವು ದೆಹಲಿಯಲ್ಲಿ ಎಲ್ಲೇ ನಾವು ಓಡಾಡಿದರೂ ಕೂಡ ನಮ್ಮ ಹಿಂದೆ ಪೊಲೀಸರು ಒಂದು ಒಂದು ಪಡೆನೇ ಇದೆ, ಇವರು ಎಲ್ಲಾದರೂ ಮತ್ತು ದೊಡ್ಡ ಮಟ್ಟದ ಇದನ್ನು ಆಗಬಾರ್ದು, ಅನಾಹುತ ಆಗಬಾರ್ದು ಅಂತೇಳಿ. ಹೀಗಾಗಿ ನಾವು ರಾಜ್ಘಾಟ್ನಲ್ಲಿ ಹೋದಾಗ ಕೂಡ ಪೊಲೀಸರು ನಮ್ಮನ್ನು ಹಿಂಬಾಲಿಸಿ ಬಂದರು, ಮತ್ತು ನಿಮ್ಮನ್ನು ನಿಮಗೆ ಪರ್ಮಿಷನ್ ಏನಾದರೂ ಬೇಕಿದ್ದರೆ ಮಾತಾಡ್ತೀವಿ, ಆದರೆ ಈಗ ನಿಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು. ಹೋಗಬೇಕಾದ್ರೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಕೂಡ ವಿವರಣೆ ಮಾಡಿದ್ದೀವಿ ನಾವು, ಯಾಕೆ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತೇಳಿ. ಅಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಪಾರ್ಲಿಮೆಂಟ್ರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ವಿವರಣೆ ಕೊಟ್ಟ ಮೇಲೆ ಅವ್ರಿಗೂ ಕೂಡ ದಿಗ್ಭ್ರಮೆ ಆಯಿತು. ದೆಹಲಿಯಲ್ಲಿ ಬರೀ ಒಂದು ನಿರ್ಭಯಾಳ ಹೋರಾಟಕ್ಕೆ ಇಷ್ಟು ದೊಡ್ಡ ಮಟ್ಟದ ಜನಬೆಂಬಲ ಸಿಕ್ತು, ನ್ಯಾಯ ಸಿಕ್ತು, ಆದರೆ ನೂರಾರು ಹೆಣ್ಮಕ್ಳ ಹತ್ಯೆ ಆಗಿದ್ದರೆ ನಮಗೆ ದೆಹಲಿ ಪೊಲೀಸರಿಗೆ ಏನಾದರೂ ಕೊಟ್ಟರೆ ಅತ್ಯಾಚಾರಿಗಳನ್ನು ಶೂಟ್ ಮಾಡಿ ಎನ್ಕೌಂಟರ್ ಮಾಡ್ತೀವಿ ನಾನು ಅಂತ ದೆಹಲಿ ಪೊಲೀಸರು ಹೇಳಿದರು. ಅಷ್ಟು ಹೇಳಿ ಅತ್ಯಂತ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಟೀ ಕುಡಿಸಿ ಕಳಿಸಿದ್ರು ಅವರು. ನಮಗೆ ಆಗ್ತಾ ಇರುವಂಥ ಬೇಸರ ಅಂತ ಹೇಳಿದರೆ, ದೆಹಲಿ ಪೊಲೀಸರ ಮನಸ್ಸು ಕರಗ್ತು, ಆದರೆ ಕರ್ನಾಟಕದ ಪೊಲೀಸರು ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸರ ಮನಸ್ಸು ಇನ್ನೂ ಕರಗಲಿಲ್ಲ. ಆ ಮಕ್ಕಳ ಒಂದು ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು, ಆ ಮಗುವಿನ ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು ಅನ್ನೋ ಬೇಸರ ನಮಗಿದೆ. ಆನಂತರ ಅವರೇ ತಮ್ಮ ವೆಹಿಕಲ್ನಲ್ಲಿ ಒಂದು ವೆಹಿಕಲ್ ಮಾಡಿ ಅವರೇ ನಮಗೆ ಕಳಿಸ್ಕೊಟ್ರು, ನಿಮಗೆ ಜಯವಾಗಲಿ, ಸೆಕ್ಷನ್ 144 ಇರಲಿಲ್ಲ ಅಂತ ಹೇಳಿದರೆ ಖಂಡಿತ ಇನ್ನೂ ನಾವೇ ನಿಮಗೆ ಇನ್ನೂ ಜಾಸ್ತಿ ಬೆಂಬಲ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಮತ್ತು ಆ ಪಾರ್ಲಿಮೆಂಟ್ ಹೌಸ್ನಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಕೂಡ ಅವ್ರು ಹೇಳಿದರು, ಅವರು ಸೌಜನ್ಯ ಪರ ಹೋರಾಟಗಾರರು, ಅವರಿಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದಾರೆ, ಹೀಗಾಗಿ ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿನೂ ಕೂಡ ಅವರು ದೂರವಾಣಿ ಮಾಡಿ ಮುಖಾಂತರ ಹೇಳಿದರು. ಹೀಗಾಗಿ ಇಡೀ ದೆಹಲಿಯಲ್ಲಿ ಒಳ್ಳೆಯ ಪ್ರಕೃತಿಯೇ ಸಿಕ್ಕಿದೆ. ಇನ್ನೊಂದು, ಮಾನ್ಯ ಪ್ರಧಾನಮಂತ್ರಿಜಿಗಳಿಗೂ ಕೂಡ ಏನಂತ ಹೇಳಿದರೆ, ದೆಹಲಿಯಲ್ಲಿ ಪೊಲೀಸರು ಹೇಳಿದರು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಈ ಮೆಮೊರಾಂಡಮ್ ಕೊಡಿ ಅಂಥೇಳಿ. ಆದರೆ ನಮಗೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನೋಡಿ ಪ್ರಧಾನಮಂತ್ರಿಗೆ ಒಂದು ಟ್ವೀಟ್ ಮಾಡಿದರೆ ಹೋಗಿಬಿಡ್ತದೆ, ಒಂದು ಇಮೇಲ್ ಮಾಡಿದರೆ ಹೋಗಿಬಿಡ್ತದೆ, ಆದರೆ ನಮ್ಮ ಉದ್ದೇಶ ಅದಾಗಿದ್ದಿಲ್ಲ. ಪ್ರತಿಭಟನೆ ನಡೀತಾ ಇದೆ ಈ ನರಹಂತಕರ ವಿರುದ್ಧ,
ನೇತ್ರಾವತಿ ತೀರದ ಹಂತಕರ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿ ಮಾನ್ಯ ಮೋದಿಜಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಮುಟ್ಟಿಸಬೇಕಾಗಿತ್ತು. ಆ ಕೆಲಸ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಹೋರಾಟಗಾರರು ಕೂಡ ಇವತ್ತು ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಇದು ಕರ್ನಾಟಕದಿಷ್ಟೇ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ 2,500 ಕಿಲೋಮೀಟರ್ ಬಂದು ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಏನಾದರೂ ಹೋರಾಟ ನಡೆದಿದ್ದರೆ ಅದು ಈ ಹೋರಾಟ, ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಂಥ ಧರ್ಮಸ್ಥಳ ನಿರ್ಭಯಾಳ ಹೋರಾಟ ಮಾತ್ರ. ಇದೊಂದು ಅದ್ಭುತವಾದಂತಹ ಮತ್ತು ಅತ್ಯಂತ ಏನು ರೋಚಕವಾದಂಥ ಹೋರಾಟ. ಇನ್ನು ಮುಂದಿನ ದಿನಾನು ಕೂಡ ನಾವು ಬಿಡಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಆಗಿದೆ. ಇವ್ರು ಹೇಳ್ತಾ ಇದ್ರು ನಮಗೆ ಸುಪ್ರೀಂ ಕೋರ್ಟ್ ಗೊತ್ತು, ಅವ್ರು ಗೊತ್ತು, ನಮಗೆ ಅವ್ರಿಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತಾಗಿದ್ದಾರೆ. ಈಗ ವಿಷಯ ತಿಳಿಸ್ಬಿಟ್ರೆ, ವಿಷಯ ತಿಳಿಸಿದ ಮೇಲೆ ನಮಗೆ ಅವ್ರಿಗಿಂತನೂ ಕೂಡ ಜಾಸ್ತಿ ಗೊತ್ತಿದ್ದಾರೆ. ಹೀಗಾಗಿ ಇವರು ಟೊಳ್ಳು ಮಾತು, ಟೊಳ್ಳು ಭಾಷಣ, ಟೊಳ್ಳು ಹೇಳಿಕೆಗಳು ನಡೆಯೋದಿಲ್ಲ. ಇವರ ಮುಖವಾಡವನ್ನು ನಿನ್ನೆನು ಕೂಡ ಕರ್ನಾಟಕ ಭವನದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಇವರು ಎಂಥ ವ್ಯಕ್ತಿಗಳು, ಆ ಹಿಂದೂ ಒಂದು ದೇವಸ್ಥಾನ ಅನ್ನುವನ್ನು ಮುಂದಿಟ್ಕೊಂಡು ಧರ್ಮದ ರಕ್ಷಣೆ ಅಂತ ಹೇಳಿ ಒಂದು ಮುಖವಾಡನ ಹಾಕ್ಕೊಂಡಿದ್ರಲ್ಲ, ಅವರ ಮುಖವಾಡವನ್ನು ದಾಖಲೆ ಸಮೇತ ಕಳಚಿ ಹಾಕಿದ್ದೀವಿ. ಇಲ್ಲಿಯ ದೆಹಲಿ ಪೊಲೀಸರಿಗೂ ಮತ್ತು ಅಧಿಕಾರಿಗಳಿಗೂ ನಾವೇನು ಹೇಳಿದ್ದೀವಿ, ಬರೀ ನಾವು ಆ ಕರಾವಳಿ ಭಾಗದಲ್ಲಿ ಇಷ್ಟೇ ಭಾಷಣದಲ್ಲಿ ನಾವು ಹೇಳ್ತಾ ಇದ್ದಿಲ್ಲ, ಸಾಕ್ಷಿ ಇದೆ ಅಂತೇಳಿ. ಇಲ್ಲಿಯೂ ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಬರವಣಿಗೆಯಲ್ಲಿ ಬರೆದು ಕೊಟ್ಟಿದ್ದೀವಿ, ನಮ್ಮ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇದೆ, ನಮಗೆ ಅವಕಾಶ ಕೊಡಿ, ಎಲ್ಲವನ್ನು ಕೂಡ ಬಿಡಿಸಿಡ್ತೀವಿ ಅಂತ ಹೇಳಿದ್ದೀವಿ ನಾವು ಅವ್ರಿಗೆ. ನಾವು ಅಲ್ಲಿ ಭಾಷಣದಲ್ಲಿ ಹೇಳ್ತಾ ಇಲ್ಲ, ಇಲ್ಲಿಯೂ ಕೂಡ ಪ್ರಮುಖ ಅಧಿಕಾರಿಗಳ ಮುಂದೆ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿದ್ದೀವಿ. ವಿಷಯ ಅದನ್ನೇ ನಾವು ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ದೆಹಲಿಯ ಈ ಒಂದು ಹೋರಾಟ ಅತ್ಯದ್ಭುತವಾದಂಥ ಹೋರಾಟ, ಅತ್ಯದ್ಭುತವಾದಂಥ ಯಶಸ್ಸು ನಮಗೆ ಸಿಕ್ಕಿದೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಜ್ಯ ಇರ್ಬೋದು, ಅನೇಕ ಯುವಕರು, ಬೇರೆ ಬೇರೆ ಕೆಲಸಗಾರರಿರ್ಬೋದು, ಬೇರೆ ಬೇರೆ ವರ್ಗದಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. 100ಕ್ಕೆ 100 ಸೌಜನ್ಯಾಳಿಗೆ ಸೌಜ ಅಷ್ಟೇ ಅಲ್ಲ, ಅವಳಿಗಿಂತ ಮುಂಚೆ ಏನು ಹತ್ಯೆಗಳನ್ನು ನಡೆದಿದೆ, ಯಾರು ಬಲಿಪಶುವಾಗಿದ್ದಾರೆ, ಎಲ್ಲರಿಗೂ ಕೂಡ ಖಂಡಿತ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ದೆಹಲಿಗೆ ಬಂದ ನಂತರ. ಯಾಕಂತ ಹೇಳಿದ್ರೆ ಇವರು ಅಲ್ಲಿ ಏನು ಸ್ವಲ್ಪ ಟೊಳ್ಳಾಗಿ ತಮ್ಮ ಮನಸ್ಸಿಗೆ ತಾವೇ ತೋರಿಸ್ಕೊಳ್ತಾ ಇದ್ರು, ಅದೇನೂ ಇಲ್ಲ ಇಲ್ಲಿ, ಅದೇನೂ ಇಲ್ಲ. ಇವ್ರಿಗೆ ಭಾಳ ಕ್ಲೋಸ್ ಇವ್ರಿಗೆ, ಏನೋ ಪ್ರೈಮ್ ಮಿನಿಸ್ಟರ್ ಕ್ಲೋಸು, ಅವ್ರ ಕ್ಲೋಸ್ ಇಲ್ಲಿ ಏನೂ ಅಲ್ಲ. ಆಮ ನಂತರ ಆಗಿ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಲೀಡರ್ಗಳು ಕ್ಲೋಸ್ ಅಂತೇಳಿ ಭಾರಿ ದೊಡ್ಡ ದೊಡ್ಡ ಕೊಚ್ಕೊಳ್ತಾ ಇದ್ರು. ಮೊನ್ನೆ ಕೆ ಜೆ ಜಾರ್ಜ್ ಅವ್ರನ್ನ ಕರೆಸಿಬಿಟ್ಟು ನಾವೇನೋ ಮಾಡಿಬಿಡ್ತೀವಿ, ಇದನ್ನು ಮುಚ್ಚಾಕಿಸ್ತೀವಿ ಅಂತ ಹೇಳಿದ್ರು, ಅದು ಯಾವುದು ಕೂಡ ನಡೆಯಲ್ಲ. ಖಂಡಿತ ನಮಗೆ ಕಾನೂನಿನ ಬಗ್ಗೆ ವಿಶ್ವಾಸ ಇದೆ. ಒಂದು ವೇಳೆ ಇದು ನೋಡಿ ಬೇಕು ಅಂತಲೇ ಮಾಡಿದರೆ ದೊಡ್ಡ ಮಟ್ಟದ ದಂಗೆ ಆಗೇ ಆಗ್ತದೆ, ದಂಗೆ ಆಗೇ ಆಗುತ್ತೆ. ಇಲ್ಲಿ ದೆಹಲಿಯಲ್ಲಿನೂ ಕೂಡ ಅದೇ ಆಗಿದೆ, ಹಿಂದೆ ಎಲ್ಲ ಭಾಗದಲ್ಲಿನೂ ಕೂಡ ದಂಗೆ ಆಗಿದೆ. ಆದರೆ ನಮಗೆ ಆ ರೀತಿ ಆಗೋದು ಬೇಡ. ಒಂದು ವೇಳೆ ಅವ್ರು ತಿರಸ್ಕಾರ ಮಾಡಿದರೆ ಖಂಡಿತ ಒಂದು ದೊಡ್ಡ ಮಟ್ಟದ ದಂಗೆ ಆಗೇ ಆಗುತ್ತೆ. ಈಗ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದೀವಿ, ಅದನ್ನು ಕರ್ನಾಟಕ ರಾಜ್ಯದ ಮೇಲೆ ರಾಜ್ಯ ಸರ್ಕಾರ, ಅವ್ರದೇ ಸರ್ಕಾರ ಇರೋದು ಖಂಡಿತ, ಅದನ್ನೇ ಹೇಳಿದ್ದೀವಿ ನಾವು, ಅದನ್ನೇ ಕೇಳಿದ್ದೀವಿ ನಾವು, ನಿಮ್ಮದೇ ಸರ್ಕಾರ ಇದೆ, ದಯವಿಟ್ಟು ಅವ್ರಿಗೆ ಹೇಳಿ ಅಂತ ಹೇಳಿದ ಕೂಡಲೇ ಅವರು ಸ್ಪಂದಿಸಿದ್ದಾರೆ. ಕುಸುಮಾವತಿ ಒಂದಷ್ಟು ಒಂದು ಒಂದು ಗಂಟೆವರೆಗೂ ಕೂಡ ಚರ್ಚೆ ಆಗಿದೆ. ಇವತ್ತು ಪೂರ್ತಿಯಾಗಿ ಎಳೆ ಎಳೆಯಾದಂಥ ಹಿರಿಯ ಅಧಿಕಾರಿಗಳು, ಅವರ ಆಪ್ತರು ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಾರೆ ನಮ್ಮ ಕಡೆ. ಇಲ್ಲಿ 144 ಸೆಕ್ಷನ್ ಉಂಟು, 4 ಜನರನ್ನೇ ಬಿರುದು ಕಷ್ಟ, ಅಂತದ್ರಲ್ಲಿ ನಿಮಗೆ ಹೇಗೆ ಪ್ರೊಟೆಸ್ಟಿಗೆ? ಅದೊಂದು ಶಕ್ತಿ, ಅದೊಂದು ಶಕ್ತಿ. ನಾವು ಹೇಳಿದ್ವಿ ನೋಡಿ, ನಿನ್ನೇನೋ ಕೇಳಿದ್ರು ಸ್ಟಾರ್ಟಿಂಗಲ್ಲಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಆಪ್ಕೊ ಅರೆಸ್ಟ್ ಕರೆಂಗೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ ನಮ್ಮನ್ನು ಒಳ್ಳೆ ಚಹಾ ಕೊಡಿ, ಹೊತ್ಕೊಳ್ಳೋಕೊಂದು ಒಳ್ಳೆ ಇದನ್ನು ಕೊಡಿ, ದಿಂಬು ಹಾಸಿಗೆ ಕೊಡಿ, ಇಲ್ಲೇ ಮಲ್ಕೋತೀವಿ ಅಂತ ಹೇಳಿದ್ವಿ. ನೋಡಿ, ನೀರಲ್ಲಿ ಮುಳುಗಿದವನಿಗೆ ಮಂಡಿ ತೊಯ್ದರು ಅಷ್ಟೇ, ಮಂಡೆ ತೊಯ್ದರು ಅಷ್ಟೇ, ಕಾಲಿನ ನೀರಲ್ಲಿ ಮುಳುಗಿಬಿಟ್ಟಿದ್ದೆ ನಾವು ಹೋರಾಟದಲ್ಲಿ, ನಾವು ಮುಳುಗಿಬಿಟ್ಟಿದ್ದೀವಿ. ನೀರಲ್ಲಿ ಮುಳುಗಿದವನಿಗೆ ಕಾಲಿನ ಮಂಡಿ ತೊಯ್ದರು ಅಷ್ಟೇ, ಮಂಡೆ ತೊಯ್ದರು ಅಷ್ಟೇ. ಈಗ ನಿಮ್ಮನ್ನು ಅರೆಸ್ಟ್ ಮಾಡಿದ ಅಂತ ಗೊತ್ತಾದ ಕೂಡಲೇ ಊರಿಂದ ಕೆಲವರು ಹೊರಟಿದ್ದಾರೆ ಡೆಲ್ಲಿಗೆ, ಅವ್ರಿಗೆ ಏನು ಹೇಳ್ತೀರಾ? ಏನು ಊರಿಂದ ಊರಿಂದ ಡೆಲ್ಲಿಗೆ ಬರ್ತೀನಿ ಅಂತ ಹೊರಟಿದ್ದಾರೆ ಈಗ? ಇಲ್ಲ 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 ಇಲ್ಲ, ನಾವು ಭಾಳ ಸೇಫ್ ಆಗಿದ್ದೀವಿ, ಆಮೇಲೆ ಆದಷ್ಟು ಬೇಗ ನಾವು ಬರ್ತೀವಿ. ನಮಗೇನಿಲ್ಲ, ಇಲ್ಲಿ ಇದ್ದಷ್ಟು ನಮಗೆ ಇನ್ನೂ ಒಳ್ಳೆಯದು. ಬೇಕಾದ್ರೆ ಅರೆಸ್ಟ್ ಮಾಡಿದರೆ ಇನ್ನೂ ಒಳ್ಳೆಯದು ನಮಗೆ. ನಾವು ಎಲ್ಲಿ ತಿಹಾರ್ ಜೈಲಿಗಾದರೂ ಹಾಕಿ, ಬಿಹಾರ್ ಜೈಲಿಗಾದರೂ ಹಾಕಿ, ಖಂಡಿತ ಅಲ್ಲಿ ನಾನು ಹೇಳಿದ್ನಲ್ಲ, ಹೋರಾಟ ಮಾಡೇ ಮಾಡ್ತೀವಿ ನಾವು, ಹೋರಾಟ ಖಂಡಿತ ಮಾಡ್ತೀವಿ. ಇದೊಂದು ಹೋರಾಟದ ಕಿಚ್ಚು, ಹೋರಾಟದ ಬೆಂಕಿ.
ಯಾಕಂತ ಹೇಳಿದ್ರೆ ಇದು ಬರೀ ಒಂದು ಹೆಣ್ಣಿಂದು ಒಂದು ಹೆಣ್ಣಿಗೆ ಏನಾದರೂ ಆದರೆ ಇಡೀ ದೇಶ ಭುಗಿಲ್ ಹೇಳಬೇಕು. ಅಂಥದ್ರಲ್ಲಿ ನೂರಾರು ಜನ ಹೆಣ್ಮಕ್ಕಳನ್ನ ಅವರು ಕೊಂದು ಹಾಕಿದ್ದಾರೆ, ಮುಚ್ಚಿ ಹಾಕಿದ್ದಾರೆ, ದೇವರನ್ನ ಮುಂದಿಟ್ಟು ಅವರು ಪರಾರಿ ಆಗ್ತಾ ಇದ್ದಾರೆ. ಇದನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ, ಇನ್ಮೇಲೆ ಇದನ್ನು ಆಗೋದಕ್ಕೆ ಬಿಡೋದಿಲ್ಲ. ಈಗಾಗಲೇ 12 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭವಾದ ಮೇಲೆ ಅವೆಲ್ಲ ನಿಂತಿದೆ. ಆದರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕಲ್ಲ, ಆ ನ್ಯಾಯಕ್ಕೋಸ್ಕರ ಆದಂಥ ನ್ಯಾಯದ ಹಸಿವಿನಿಂದ ಬಂದಿದ್ದೀವಿ. ನಮ್ಗೆ ಹಸಿವಿದೆ ಎದುರುದು, ನ್ಯಾಯದ ಹಸಿವಿನಿಂದ. ನೀವು ಕೇಳಿದ್ರಲ್ಲ ಈಗ 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ನೀವು ಇಂಥಲ್ಲಿ ಮಾಡ್ತಾ ಇದ್ದೀರ ಅಂದರೆ ಹಸಿವು ಅದು. ಆ ಹಸಿವು, ನ್ಯಾಯದ ಹಸಿವು ಹಾಗೆ ಮಾಡ್ಕೊಳ್ಳೋದಕ್ಕೆ ಹಚ್ಚುತ್ತದೆ. ಆ ಅನ್ವೇಷಣೆ ನಮಗೆ ಹಂಗೆ ಮಾಡೋದಕ್ಕೆ ಆ ಒಂದು ಕಿಚ್ಚನ್ನು ನಮ್ಮ ಒಂದು ಹೃದಯದಲ್ಲಿ ರಕ್ತದಲ್ಲಿ ಕೊಟ್ಟಿದೆ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದರೂ ಕೂಡ ಕಡಿಮೆನೆ. ನಾವು ದೊಡ್ಡ ದೊಡ್ಡ ನಿನ್ನೆನು ಕೂಡ ನಮ್ಮ ಸ್ನೇಹಿತರು ಹೇಳಿದರು, ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳೋಕ್ಕಾಗಲಿಲ್ಲ ಅನ್ನೋ ಒಂದು ಕೊರಗಿತ್ತು. ಆದರೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಮ್ಮ ಎಲ್ಲ ಯುವಕರಿಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗುವಂಥ ಒಂದು ಅತ್ಯದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ, ಅವರ ಪ್ರಾಮಾಣಿಕತೆಗೆ, ಅವರ ಒಂದು ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರಬೇಕು ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದೆಹಲಿ ಚಲೋ ಆದ್ಮೇಲೆ ಒಂದು ದೊಡ್ಡ ಕರೆ ಕೊಡ್ತೀನಿ ಅಂತ ಹೇಳಿದ್ರಿ, ಯಾವಾಗ ಅದು ಏನು? ಈಗ ನೋಡಿ, ದೆಹಲಿಯಲ್ಲಿ ಈಗ ಕಾನೂನು ಪ್ರಕ್ರಿಯೆ ಸಂಪೂರ್ಣವಾಗಿ ಈಗ ಚಾಲನೆಯಲ್ಲಿದೆ. ಈಗ ನಮ್ಮ ಧರ್ಮಸ್ಥಳ, ಆ ಕರಾವಳಿ ಭಾಗದ ಎಲ್ಲ ಜನರಿಗೆ ಮತ್ತು ಇಡೀ ಕರ್ನಾಟಕದ ಜನರಿಗೆ ಅದ್ರ ಬಗ್ಗೆ ಈಗೆಲ್ಲ ತೀರ್ಮಾನ ಮಾಡಿ ಆದಷ್ಟು ಬೇಗ ಇವತ್ತು ಮತ್ತು ನಾಳೆ ತೀರ್ಮಾನ ಮಾಡಿ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮಗೊಂದು ಕಾನೂನಿನ ಬಗ್ಗೆ ಇರುವಂಥ ಆತ್ಮವಿಶ್ವಾಸ ಜಾಸ್ತಿಯಾಗಿದೆ. ಇಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ನ ಒಂದು 20 ಜನ ಲಾಯರ್ ಬಂದಿದ್ದರು. ಸುಪ್ರೀಂ ಕೋರ್ಟಿನ 20 ಜನ ಲಾಯರ್ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಆತ್ಮವಿಶ್ವಾಸ ಇದೆ ಮತ್ತು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ತೀರ್ಮಾನ ಮಾಡಿಕೊಂಡು ಆ ಒಂದು ನಿರ್ಣಯವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಆಚಾರ್ಯ.